ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 30/8/2021. ಬಾಬ್ ದಾದ ಮಧುಬನ. ಬಾಬ ತಿಳಿಸ್ತಾರೆ, ಮಧುರ ಮಕ್ಕಳೇ, ನೀವೀಗ ಆತ್ಮಿಕ ವ್ಯವಹಾರವನ್ನು ಮಾಡಬೇಕು. ಪ್ರತಿಯೊಂದು ಕರ್ಮವನ್ನು ಆತ್ಮ ಅಂತ ತಿಳ್ಕೊಂಡು ಮಾಡೋದ್ರಿಂದ ಆತ್ಮ ನಿರ್ವಿಕಾರಿ ಆಗ್ತಾ ಹೋಗುತ್ತೆ. ಪ್ರಶ್ನೆ, ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುವ ಮತ್ತು ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವ ಆಧಾರ ಏನು? ಉತ್ತರ, ಬ್ರಹ್ಮ ಕುಮಾರ ಅಥವಾ ಕುಮಾರಿ ಆಗ್ತೀರಾ ಅಂದರೆ ಸ್ವರ್ಗದ ಆಸ್ತಿ ಸಿಗತ್ತೆ. ಆದರೆ ಶ್ರೇಷ್ಠ ಪದವಿಗೆ ಆಧಾರ ಆಗಿದೆ ವಿದ್ಯಾಭ್ಯಾಸ. ಒಂದು ವೇಳೆ ತಂದೆಯ ಮಗುವಾಗಿ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡ್ತೀರಾ, ಸಂಪೂರ್ಣ ಪವಿತ್ರರಾಗಿ ಇರ್ತೀರಾ ಅಂದರೆ ರಾಜನ ಪದವಿಯೂ ಸಿಗತ್ತೆ. ಕೆಲವರು ಸಂಪೂರ್ಣ ಓದೋದೇ ಇಲ್ಲ, ಕರ್ಮ ಬಂಧನ ಇರುತ್ತೆ, ಸಂಪೂರ್ಣ ಪವಿತ್ರರಾಗೋದಿಲ್ಲ ಮತ್ತು ಶರೀರ ಬಿಡ್ತೀರಾ ಅಂದರೆ ಪ್ರಜೆಗಳಲ್ಲಿಯೂ ಸಹ ಸಾಧಾರಣ ಪದವಿಯನ್ನು ಪಡ್ಕೊಳ್ಬೇಕಾಗತ್ತೆ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸ್ತಾ ಇದ್ದಾರೆ, ಇಲ್ಲಿ ಆತ್ಮಿಕ ವ್ಯವಹಾರ ಇದೆ. ಉಳಿದಂತೆ ಇಡೀ ಜಗತ್ತಿನಲ್ಲಿ ಭೌತಿಕ ವ್ಯವಹಾರ ಇದೆ. ವಾಸ್ತವದಲ್ಲಿ ವ್ಯವಹಾರ ಆತ್ಮಗಳಲ್ಲಿ ನಡೀತಾ ಹೋಗುತ್ತೆ. ಆತ್ಮವೇ ಈ ಶರೀರದ ಮೂಲಕ ವಿದ್ಯಾಭ್ಯಾಸ ಮಾಡುತ್ತೆ, ನಡೆಯುತ್ತೆ, ವಿಕರ್ಮವನ್ನು ಮಾಡುತ್ತೆ. ಆದ್ದರಿಂದ ಪತಿತ ಆತ್ಮ, ಪಾಪಾತ್ಮ ಅಂತ ಹೇಳಲಾಗತ್ತೆ. ಆತ್ಮವೇ ಎಲ್ಲವನ್ನೂ ಸಹ ಮಾಡ್ತಾ ಹೋಗುತ್ತೆ. ಈ ಸಮಯದಲ್ಲಿ ಎಲ್ಲ ಮನುಷ್ಯರು ಸಹ ದೇಹಾಭಿಮಾನದಲ್ಲಿ ಇದ್ದಾರೆ. ನಾನು ಆತ್ಮ ಎಂದು ತಿಳಿಯೋಕೆ ಬದಲಾಗಿ ನಾನು ಇಂತಹವರು ಅಥವಾ ನಾನು ಈ ವ್ಯಾಪಾರ ಮಾಡ್ತೇನೆ ಅಂತ ತಿಳ್ಕೊಳ್ತಾರೆ, ಶರೀರದಿಂದ ಅರ್ಥ ಮಾಡಿಕೊಳ್ತಾರೆ. ಇವರು ಇಂತಹವರು, ಕಾಮಿ ಕ್ರೋಧಿಯಾಗಿದ್ದಾರೆ ಅಂತ ತಿಳಿತಾರೆ, ಶರೀರದ ಹೆಸರನ್ನೇ ತೆಗೆದುಕೊಳ್ತಾರೆ. ಇದಕ್ಕೆ ದೇಹಾಭಿಮಾನದ ಜಗತ್ತು, ಇಳಿಯುವ ಕಲೆಯ ಜಗತ್ತು ಅಂತ ಹೇಳಲಾಗತ್ತೆ. ಸತ್ಯಯುಗದಲ್ಲಂತೂ ಈ ರೀತಿ ಆಗೋದಿಲ್ಲ, ಅಲ್ಲಿ ದೇಹಿ ಅಭಿಮಾನಿಗಳಿರ್ತಾರೆ. ನಿಮ್ಮನ್ನಂತೂ ಆತ್ಮ ಅಂತ ನಿಶ್ಚಯ ನೀವು ಮಾಡಿಕೊಳ್ಬೇಕಾಗಿದೆ. ದೇಹಿ ಅಭಿಮಾನಿಯನ್ನಾಗಿ ಬಾಬಾ ನಿಮ್ಮನ್ನು ಮಾಡ್ತಾ ಇದ್ದಾರೆ. ನಾನು ಆತ್ಮ, ಈ ಶರೀರ ಅನ್ನೋ ವಸ್ತ್ರವನ್ನು ಧರಿಸ್ಕೊಂಡು ಪಾತ್ರವನ್ನು ಅಭಿನಯಿಸ್ತಾ ಇದ್ದೇನೆ. ಆ ಪಾತ್ರಧಾರಿಗಳು ಸಹ ಭಿನ್ನ ಭಿನ್ನ ಪ್ರಕಾರದ ವಸ್ತ್ರಗಳನ್ನು ಬದಲಾವಣೆ ಮಾಡ್ತಾರೆ, ಪಾತ್ರವನ್ನು ಅಭಿನಯಿಸ್ತಾ ಹೋಗ್ತಾರೆ. ತಂದೆ ಹೇಳ್ತಾರೆ, ನೀವು ಆತ್ಮಗಳು ಮೊದಲು ಶಾಂತಿಧಾಮದಲ್ಲಿ ಇದ್ರಿ, ನಿಮ್ಮ ಮನೆ ಶಾಂತಿಧಾಮ ಆಗಿದೆ. ಹೇಗೆ ಅದು ಅಲ್ಪಕಾಲದ ನಾಟಕ ಇರುತ್ತೆ ಜಗತ್ತಿನಲ್ಲಿ, ಇದಂತೂ ಬೇಹದ್ದಿನ ನಾಟಕ ಆಗಿದೆ. ಎಲ್ಲ ಆತ್ಮಗಳು ಪರಮಧಾಮದಿಂದ ಬಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ. ಆತ್ಮದ ಸತ್ಯವಾದ ಮನೆ ಪರಮಧಾಮ ಆಗಿದೆ. ಯಾರು ಈ ಜಗತ್ತಿನಲ್ಲಿ ಪಾತ್ರ ಮಾಡ್ತಾರೆ, ನಾಟಕ ಮಾಡ್ತಾರೆ, ಅವರ ಮನೆ ಅಂತೂ ಇದೇ ಜಗತ್ತಿನಲ್ಲಿರತ್ತೆ. ಅವರು ಕೇವಲ ವಸ್ತ್ರವನ್ನು ಬದಲಾವಣೆ ಮಾಡಿಕೊಂಡು ಬಂದು ಪಾತ್ರವನ್ನು ಅಭಿನಯಿಸ್ತಾ ಇರ್ತಾರೆ. ಅದಕ್ಕೆ ತಂದೆ ತಿಳಿಸ್ತಾರೆ, ನೀವಂತೂ ಆತ್ಮಗಳಾಗಿದ್ದೀರಾ. ತಂದೆಯಂತೂ ಮಕ್ಕಳೇ ಮಕ್ಕಳೇ ಅಂತ ಹೇಳ್ತಾ ಇರ್ತಾರೆ. ಸನ್ಯಾಸಿಗಳು ಮಕ್ಕಳೇ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಿಳಿಸ್ತಾರೆ, ನಾನು ಪತಿತ ಪಾವನ, ನೀವೆಲ್ಲ ಆತ್ಮಗಳ ತಂದೆ ಆಗಿದ್ದೇನೆ. ಯಾರನ್ನು ನೀವು ಗಾಡ್ ಫಾದರ್ ಅಂತ ಹೇಳ್ತೀರಾ, ಅವರಂತೂ ನಿರಾಕಾರ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರನಿಗೂ ಸಹ ಗಾಡ್ ಫಾದರ್ ಅಂತ ಹೇಳೋದಿಲ್ಲ. ಅವರಲ್ಲಿಯೂ ಆತ್ಮ ಇದೆ, ಆದರೆ ಅವರಿಗೆ ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ ಅಂತ ಹೇಳಲಾಗತ್ತೆ. ದೇವತೆಗಳು ಏನು ಮಾಡ್ತಾರೆ ಇದು ಯಾರೂ ಸಹ ತಿಳ್ಕೊಂಡಿಲ್ಲ. ನೀವು ನಾಟಕದ ಯೋಜನೆಯ ಅನುಸಾರವಾಗಿ ಹೇಗೆ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀರಾ ಅನ್ನೋದು ತಂದೆ ನಿಮಗೆ ತಿಳಿಸ್ತಾ ಇದ್ದಾರೆ. ಪ್ರಪಂಚ ಅಂತೂ ಇರೋದೇ ಒಂದು, ಆದರೆ ಕೆಳಗೊಂದು ಪಾತಾಳ ಇದೆ ಅಥವಾ ಮೇಲೆ ಒಂದು ಜಗತ್ತಿದೆ ಅಂತ ಜನ ತಿಳ್ಕೊಂಡಿದ್ದಾರೆ. ಪ್ರಪಂಚ ಅಂತೂ ಒಂದೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬರವರು. ಸೃಷ್ಟಿಚಕ್ರ ಅಂತೂ ಸುತ್ತತನೇ ಇರುತ್ತೆ. ಜನರಂತೂ ತಿಳ್ಕೊಳ್ತಾರೆ ಚಂದ್ರಗ್ರಹಕ್ಕೋಗಿ ಅಲ್ಲೂ ಸಹ ಸೈಟನ್ನು ತೆಗೆದುಕೊಳ್ಬೇಕು ಅಂತ. ತಂದೆ ತಿಳಿಸ್ತಾರೆ, ಮಕ್ಕಳೇ ಎಷ್ಟೊಂದು ಲಾಸ್ ಆಗಿದ್ದೀರಿ. ಭಾರತವಾಸಿಗಳ
ಭಾರತವಾಸಿಗಳಿಗಾಗಿಯೇ ಹೇಳಲಾಗತ್ತೆ, ನೀವೆಷ್ಟು ಶ್ರೀಮಂತರು ಬುದ್ಧಿವಂತರಿದ್ರಿ, ಈ ಲಕ್ಷ್ಮೀನಾರಾಯಣನ ಆಡಳಿತವು ಇಡೀ ಜಗತ್ತಿನಲ್ಲಿತ್ತು, ಅದನ್ನು ಯಾರೂ ಸಹ ಲೂಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಯಾವುದೇ ಪ್ರಕಾರದ ಒಡಕು ಮುಂತಾದವುಗಳು ಆಗೋದಿಲ್ಲ. ಇಲ್ಲಂತೂ ಎಷ್ಟೊಂದು ನೋಡಿ ವಿಭಾಗಗಳಾಗ್ತಾ ಇರತ್ತೆ, ಪರಸ್ಪರ ಚಿಕ್ಕ ಚಿಕ್ಕ ತುಂಡುಗಳಿಗೂ ಸಹ ಜಗಳವನ್ನಾಡ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ, ನೀವಂತೂ ಇಡೀ ವಿಶ್ವಕ್ಕೆ ಮಾಲೀಕರಾಗಿದ್ರಿ, ಸಮಸ್ತ ಆಕಾಶ ಪೃಥ್ವಿ ಸಮುದ್ರ ಎಲ್ಲವೂ ಸಹ ನಿಮ್ಮದೇ ಆಗಿತ್ತು, ನೀವು ಅದರ ಮೇಲೆ ಮಾಲೀಕರಿದ್ರಿ, ಈಗಂತೂ ಇಬ್ಭಾಗಗಳಾಗ್ಬಿಟ್ಟಿದೆ, ಭಾಗಗಳಾಗಿ ನಿರ್ಮಾಣ ಆಗೋಗ್ಬಿಟ್ಟಿದೆ, ಭಾರತವೇ ವಿಶ್ವಕ್ಕೆ ಮಾಲೀಕ ಆಗಿತ್ತು ಅನ್ನೋದು ಯಾರೂ ಸಹ ತಿಳ್ಕೊಂಡಿಲ್ಲ ಅಂತಿದ್ದಾರೆ ಬಾಬಾ. ತಂದೆ ತಿಳಿಸ್ತಾರೆ, ಆತ್ಮನಿಗೆ ಯಾವ ಪಾತ್ರ ಸಿಕ್ಕಿದೆ ಅದೆಂದಿಗೂ ಸಹ ನಶಿಸಿ ಹೋಗಲಿಕ್ಕೆ ಸಾಧ್ಯ ಇಲ್ಲ, ನಡೆಯುತ್ತಲೇ ಇರುತ್ತೆ. ಈಗ ನೀವು ಪುನಃ ಮನುಷ್ಯರಿಂದ ದೇವತೆಗಳಾಗ್ತೀರ, ನಂತರದಲ್ಲಿ 84 ಜನ್ಮಗಳನ್ನು ಪಡೆದುಕೊಳ್ತೀರ, ನಿಮ್ಮ ಪಾತ್ರ ನಡೀತಲೇ ಇರುತ್ತೆ, ಎಂದಿಗೂ ಸಹ ನಿಲ್ಲೋದಿಲ್ಲ ಅಂತಿದ್ದಾರೆ ಬಾಬಾ. ಯಾರೂ ಸಹ ಮೋಕ್ಷ ಮುಂತಾದವುಗಳನ್ನು ಪಡೆಯೋದಿಲ್ಲ, ಎಷ್ಟು ಅನೇಕ ಗುರುಗಳು ಅನೇಕ ಶಾಸ್ತ್ರ ಅನೇಕ ಮತಗಳಾಗ್ತವೆ, ಮನುಷ್ಯರಲ್ಲಿ ಎಷ್ಟೊಂದು ನೋಡಿ ಅಶಾಂತಿ ಇದೆ, ಎಲ್ಲಿಗೆ ಹೋದರೂ ಸಹ ಮನಸ್ಸಿಗೆ ಶಾಂತಿ ಹೇಗೆ ಸಿಗುತ್ತೆ ಅಂತ ಕೇಳ್ತಾರೆ, ಇದನ್ನೂ ಸಹ ದೇಹಾಭಿಮಾನದಲ್ಲೇ ಬಂದು ಹೇಳ್ತಾರೆ. ತಂದೆ ಹೇಳ್ತಾರೆ, ಮನಸ್ಸು ಮತ್ತು ಬುದ್ಧಿ ಆತ್ಮನ ಇಂದ್ರಿಯಗಳಾಗಿವೆ, ಬಾಕಿ ಇವೆಲ್ಲವೂ ಶರೀರದ ಇಂದ್ರಿಯಗಳು, ಆತ್ಮನೇ ಹೇಳುತ್ತೆ ನನ್ನ ಮನಸ್ಸಿಗೆ ಹೇಗೆ ಶಾಂತಿ ಸಿಗುತ್ತೆ ಅಂತ. ವಾಸ್ತವದಲ್ಲಿ ಈ ರೀತಿ ಹೇಳೋದು ಸಹ ತಪ್ಪು, ನೀವು ಆತ್ಮಗಳಾಗಿದ್ದೀರಿ, ನಿಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ, ಅಂದರೆ ನಿಮ್ಮಲ್ಲೇ ಶಾಂತಿ ಇದೆ. ಯಾರಾದರೂ ಕೇಳಿದ್ರೆ ಆತ್ಮನಿಗೆ ಶಾಂತಿ ಹೇಗೆ ಸಿಗತ್ತೆ ಅಂತ ಕೇಳಿದ್ರೆ ನೀವು ಈ ರೀತಿ ಹೇಳಬೇಕಾಗಿದೆ, ಇದರಲ್ಲಿ ಕರ್ಮವನ್ನಂತೂ ಮಾಡಲೇಬೇಕು. ಈ ಮಾತುಗಳನ್ನು ತಂದೆನೇ ತಿಳಿಸ್ತಾರೆ, ಪ್ರಪಂಚದಲ್ಲಿ ಈ ತಿಳುವಳಿಕೆ ಅಂತೂ ಯಾರಿಗೂ ಇಲ್ಲ, ಅಲ್ಲಿರೋದು ಅಂದರೆ ಜಗತ್ತಿನಲ್ಲಿರೋದು ಭಕ್ತಿ ಮಾರ್ಗ, ಅವರಿಗೆ ಜ್ಞಾನದ ಬಗ್ಗೆ ತಿಳಿದೇ ಇಲ್ಲ. ಜ್ಞಾನವನ್ನಂತೂ ಒಬ್ಬ ತಂದೆ ಕೊಡ್ತಾರೆ, ಸ್ವಯಂ ತಂದೆನೇ ಹೇಳ್ತಾರೆ, ನಾನು ಕಲ್ಪ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಈ ಜಗತ್ತಿನ ಮೇಲೆ ಬರ್ತೇನೆ, ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ಸಹ ಪತಿತ ಆಗಿಬಿಟ್ಟಿದ್ದಾರೆ, ಇದು ರಾವಣ ರಾಜ್ಯ ಆಗಿದೆ, ರಾವಣನನ್ನು ಸುಡುವುದು ಸಹ ಭಾರತವಾಸಿಗಳೇ, ಪತಿತ ಪಾವನನಾದ ತಂದೆಯ ಜನ್ಮವೂ ಸಹ ಇಲ್ಲಿಯೇ ಆಗತ್ತೆ, ಅಂದಮೇಲೆ ರಾವಣ ರಾಜ್ಯವೂ ಸಹ ಇಲ್ಲಿಯೇ ಬರುತ್ತೆ, ರಾವಣನ ಜನ್ಮವೂ ಸಹ ಇಲ್ಲಿಯೇ ಆಗತ್ತೆ. ಯಾವ ರಾವಣನು ಎಲ್ಲರನ್ನ ಪತಿತರನ್ನಾಗಿ ಮಾಡ್ತಾರೆ ಆದ್ದರಿಂದ ರಾವಣನನ್ನು ಸುಡ್ತಾರೆ. ಈ ಮಾತುಗಳು ಯಾರದ್ದೇ ಬುದ್ಧಿಯಲ್ಲಿ ಕೂರೋದಿಲ್ಲ. ಈಗ ಭಾರತದಲ್ಲಿ ಕೃಷ್ಣ ಜಯಂತಿಯನ್ನು ಆಚರಣೆ ಮಾಡ್ತಾರೆ, ಬುದ್ಧಿಯಲ್ಲಿಯೂ ಸಹ ಏನೂ ಸಹ ಇರೋದೇ ಇಲ್ಲ, ಕೃಷ್ಣ ಲೀಲೆ ಭಜನೆ ಇತ್ಯಾದಿಗಳನ್ನು ಮಾಡ್ತಾರೆ. ಈಗ ತಂದೆ ಹೇಳ್ತಾರೆ, ವಾಸ್ತವದಲ್ಲಿ ಕೃಷ್ಣ ಲೀಲೆ ಅಂತೂ ಏನೂ ಇಲ್ಲ. ಕೃಷ್ಣ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ಕಂಸಪುರಿಯಲ್ಲಿ ಜನ್ಮ ಪಡ್ಕೊಳ್ತಾರೆ ಅಂತ. ಕಂಸ ಅಂತ ಭೂತಕ್ಕೆ ಹೇಳಲಾಗತ್ತೆ, ವಿಕಾರಕ್ಕೆ ಹೇಳಲಾಗತ್ತೆ, ಸತ್ಯಯುಗದಲ್ಲಿ ಭೂತಗಳು ಎಲ್ಲಿಂದ ಬರ್ತವೆ ನೀವು ತಿಳ್ಕೊಂಡಿದ್ದೀರಾ, ಕೃಷ್ಣನ ಆತ್ಮ ಸತ್ಯಯುಗದಲ್ಲಿ ಇತ್ತು. ಕೃಷ್ಣ ಅಂತೂ 84 ಜನ್ಮಗಳನ್ನು ಭೋಗಿಸಿ ಈ ಸಮಯದಲ್ಲಿ ಪತಿತರಿಂದ ಪಾವನ ಆಗ್ತಾ ಇದ್ದಾರೆ, ತನ್ನ ಪದವಿಯನ್ನು ಪೂರ್ತಿಯಾಗಿ ಮತ್ತೆ ತೆಗೆದುಕೊಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ನೀವು ಕೃಷ್ಣಪುರಿಯಲ್ಲಿ ಇರುವಂಥವರು, 84 ಜನ್ಮಗಳನ್ನು ತೆಗೆದುಕೊಂಡು ಈಗ ಪುನಃ ತಮ್ಮ ಪದವಿಯನ್ನು ಪಡೀತಾ ಇದ್ದೀರಾ. ವಾಸ್ತವವಾಗಿ ಶಿವ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿದೆ. ಆ ಶಿವ ತಂದೆ ಎಲ್ಲರನ್ನೂ ಸಹ ನರಕದಿಂದ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗ್ತಾರೆ, ಅವರದ್ದು ಯಾವುದೇ ಲೀಲೆಯೂ ಇಲ್ಲ. ಹೇಳ್ತಾರೆ, ಹೇ ಪತಿತ ಪಾವನ, ಬನ್ನಿ ಬಂದು ನಮ್ಮನ್ನು ನರಕದಿಂದ ಸ್ವರ್ಗಕ್ಕೆ ಕೊಂಡೊಯ್ಯಿರಿ ಅಂತ ಹೇಳ್ತಾರೆ. ತಾವು ನಮ್ಮ ತಂದೆ ತಾಯಿ ಆಗಿದ್ದೀರಾ, ಅಂದಮೇಲೆ ನಾವು ಸ್ವರ್ಗದಲ್ಲಿ ಹೋಗಬೇಕು, ನಾವೇಕೆ ಈ ನರಕದಲ್ಲಿರಬೇಕು,
ಆದ್ದರಿಂದ ಕರೀತಾರೆ, ಓ ಗಾಡ್ ಫಾದರ್, ನಮ್ಮನ್ನು ಈ ದುಃಖದ ಪ್ರಪಂಚದಿಂದ ಮುಕ್ತಗೊಳಿಸಿ ಅಂತ ಹೇಳ್ತಾರೆ. ಇದೂ ಸಹ ನಾಟಕದಲ್ಲಿ ನೋಂದಾವಣೆಯಾಗಿದೆ. ತಂದೆ ತಿಳಿಸ್ತಾರೆ, ಈ ನಾಟಕವನ್ನು ಯಾರೂ ತಿಳ್ಕೊಂಡಿಲ್ಲ. ಶಾಸ್ತ್ರಗಳಲ್ಲಿ ಸೃಷ್ಟಿ ನಾಟಕದ ಆಯಸ್ಸನ್ನು ಬಹಳ ದೊಡ್ಡ ಲೆಕ್ಕದಲ್ಲಿ ಬರೆದ್ಬಿಟ್ಟಿದ್ದಾರೆ. ಹೊಸ ಪ್ರಪಂಚ ಅಂತೂ ಹಳೆಯದ್ದು ಆಗಲೇಬೇಕಾಗಿದೆ. ಸತೋ ರಜೋ ತಮೋದಲ್ಲಿ ಎಲ್ಲರೂ ಸಹ ಬರಲೇಬೇಕಾಗಿದೆ. ಇದು ಬೇಹದ್ದಿನ ಮಾತು. ಈಗ ಪುನಃ ನೀವು ವಿಶ್ವಕ್ಕೆ ಮಾಲೀಕರು ಆಗ್ತೀರಾ. ಭಾರತವಾಸಿಗಳು ಯಾರು ಹೊಸ ಪ್ರಪಂಚದಲ್ಲಿದ್ದರು ಅವರೇ ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸ್ತಾರೆ. ಈಗ ನೀವು ಪವಿತ್ರರಾಗ್ತೀರಾ, ಉಳಿದೆಲ್ಲ ಮನುಷ್ಯರು ಪತಿತರು. ಆದ್ದರಿಂದ ಪಾವನರ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾರೆ. ಪಾವನರು ಪಾವನರಿಗೆ ಹೋಗಿ ನಮಸ್ಕಾರ ಮಾಡೋದಿಲ್ಲ. ಸನ್ಯಾಸಿಗಳು ಪಾವನರಿದ್ದಾರೆ, ಆದ್ದರಿಂದ ಪತಿತ ಮನುಷ್ಯರು ಹೋಗಿ ಅವರಿಗೆ ತಲೆ ಬಾಗುತ್ತಾರೆ. ಕನ್ಯೆ ಪವಿತ್ರ ಆಗಿರೋ ಕಾರಣ ಎಲ್ಲರೂ ಸಹ ಅವರ ಮುಂದೆ ಹೋಗಿ ತಲೆ ಬಾಗ್ತಾರೆ. ಅದೇ ಕನ್ಯೆ ವಿವಾಹ ಮಾಡಿಕೊಂಡು ಅತ್ತೆ ಮನೆಗೆ ಹೋಗ್ತಾರೆ ಅಂದಾಗ ತಾನೇ ತಲೆ ಬಾಗಬೇಕಾಗತ್ತೆ. ಈ ಬೇಹದ್ದಿನ ತಂದೆ ಸರ್ವರನ್ನು ಪಾವನ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ. ಎಲ್ಲರೂ ಸಹ ಕಲಿಯುಗದಲ್ಲಿದ್ದಾರೆ, ನೀವೀಗ ಸಂಗಮ ಯುಗದಲ್ಲಿದ್ದೀರಾ. ನೀವೀಗ ಪತಿತ ಪ್ರಪಂಚದಲ್ಲಿ ಹೋಗಬಾರ್ದು. ಇದಂತೂ ಇರೋದೇ ಕಲ್ಯಾಣಕಾರಿ ಸಮಯ ಆಗಿದೆ ವರ್ತಮಾನದಲ್ಲಿ. ತಂದೆ ಬಂದು ಸರ್ವರ ಕಲ್ಯಾಣ ಮಾಡ್ತಾರೆ. ನೀವೀಗ ಕೃಷ್ಣ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀರಿ. ಇಲ್ಲ ಅಂತ ಹೇಳಿದ್ರೆ ಜನರು ತಿಳಿತಾರೆ ಇವರಂತೂ ನಾಸ್ತಿಕ ಆಗಿದ್ದಾರೆ. ವಾಸ್ತವದಲ್ಲಿ ನಾಸ್ತಿಕ ಅಂತ ಅವರಿಗೆ ಅಂದರೆ ಜಗತ್ತಿನಲ್ಲಿರೋ ಮನುಷ್ಯರಿಗೆ ಹೇಳಲಾಗತ್ತೆ. ಯಾರು ತನ್ನ ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡೇ ಇಲ್ಲ. ಈ ಸಮಯದಲ್ಲಿ ಎಲ್ಲರೂ ಅನಾಥರು. ಮನೆ ಮನೆಯಲ್ಲಿಯೂ ಜಗಳ ಇದೆ. ಪರಸ್ಪರ ಕೊಲೆ ಮಾಡಲಿಕ್ಕೂ ಸಹ ನಿಧಾನ ಮಾಡೋದಿಲ್ಲ. ಆದ್ದರಿಂದ ಇದಕ್ಕೆ ನಾಸ್ತಿಕರ ಜಗತ್ತು, ತಂದೆಯನ್ನು ಅರಿಯದಿರುವಂಥವರು ಅಂತ ಹೇಳಲಾಗತ್ತೆ. ನೀವಂತೂ ಬಾಬುರವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ, ಈಗ ನೀವು ಹೇಳ್ತೀರಾ. ನಾವು ಕಲ್ಲು ಬುದ್ಧಿಯವರಾಗಿದ್ವಿ, ತಂದೆ ನಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಇದರಲ್ಲಿ ಮತ್ಯಾವುದೇ ಕಷ್ಟದ ಮಾತುಗಳು ಇರೋದಿಲ್ಲ. ಕೇವಲ ಒಂದು ಗಂಟೆ ವಿದ್ಯಾಭ್ಯಾಸ ಮಾಡಿ ಅಂತ ತಂದೆ ಹೇಳ್ತಾರೆ. ಅದರಲ್ಲಿ ತಮ್ಮನ ಆತ್ಮ ಅಂತ ತಿಳ್ಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಬೇಕಾಗಿದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಶರೀರವನ್ನು ನೆನಪು ಮಾಡಿದ್ರೆ ಲೌಕಿಕ ಸಂಬಂಧಿಗಳ ನೆನಪು ಬರುತ್ತೆ. ದೇಹಿ ಅಭಿಮಾನಿ ಆಗ್ತಾ ಇದ್ದೀರಾ ಅಂದರೆ ತಂದೆಯಾದ ನನ್ನ ನೆನಪೇ ಬರುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಇದಂತೂ ನೋಡಿ ವಿಕಾರಗಳ ಪ್ರಪಂಚ ಆಗಿದೆ. ವಿಷದ ಸಾಗರದಲ್ಲಿ ಮುಳುಗ್ತಾ ಇರ್ತಾರೆ. ವಿಷ್ಣುವನ್ನು ಕ್ಷೀರ ಸಾಗರದಲ್ಲಿ ತೋರಿಸ್ತಾರೆ. ಅದರ ಬಗ್ಗೆ ಹೇಳ್ತಾರೆ, ಅಲ್ಲಿ ತುಪ್ಪದ ನದಿಗಳು ಹರಿತಾ ಇರುತ್ತೆ. ಇಲ್ಲಂತೂ ಸೀಮೆಹೆಣ್ಣೆನೂ ಸಹ ಸಿಗೋದಿಲ್ಲ ಅಂತಿದ್ದಾರೆ ಬಾಬಾ. ಅಂತರ ಇದೆ ಅಲ್ವಾ, ಹಾಗಾದರೆ ನೀವು ಮಕ್ಕಳು ಎಷ್ಟು ಖುಷಿಯಲ್ಲಿ ಇರಬೇಕು. ತಂದೆನೇ ಅಂಬಿಗ ಸಹ ಆಗಿದ್ದಾರೆ. ಅಂಬಿಗ ನಾನಿನ್ನ ನಂಬಿದೆ ಅಂತ ಹೇಳಲಾಗತ್ತೆ ಅಲ್ವಾ, ಮಹಿಮೆಯನ್ನು ಮಾಡಲಾಗತ್ತೆ ಬಾಬರವ್ರಿಗೆ. ಇವೆಲ್ಲವೂ ಸಹ ದೋಣಿಗಳಾಗಿವೆ. ಅಂಬಿಗನಂತೂ ಒಬ್ಬ ತಂದೆನೇ ಆಗಿದ್ದಾರೆ. ಈ ಶರೀರವನ್ನಂತೂ ಇಲ್ಲಿಯೇ ಬಿಟ್ಟು ಹೋಗ್ತೀವಿ. ಉಳಿದಂತೆ ಆತ್ಮರನ್ನು ಇದರಿಂದ ಆಚೆ ಶಾಂತಿಧಾಮಕ್ಕೆ ಕರೆದುಕೊಂಡು ಬಾಬರವರೇ ಹೋಗ್ತಾರೆ. ಅಲ್ಲಿಂದ ಮತ್ತೆ ಸುಖಧಾಮಕ್ಕೆ ಕಳಿಸ್ತಾರೆ. ಪರಮಪಿತ ಪರಮಾತ್ಮನನ್ನೇ ಅಂಬಿಗ ಅಂತ ಹೇಳಲಾಗತ್ತೆ. ತಂದೆಯದ್ದೇ ಅನೇಕ ಪ್ರಕಾರವಾಗಿ ಮಹಿಮೆ ಮಾಡ್ತಾರೆ. ನೀವೀಗ ಪವಿತ್ರರಾಗಿ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗ್ತಾ ಇದ್ದೀರಾ. ಶ್ರೀ ಶ್ರೀ ಶಿವತಂದೆ ಶ್ರೇಷ್ಠರನ್ನಾಗಿ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ. ಸ್ವಯಂ ಭಗವಂತನೇ ಹೇಳ್ತಾರೆ, ಇದಂತೂ ಭ್ರಷ್ಟಾಚಾರಿ ಪ್ರಪಂಚ ಆಗಿದೆ. ಈಗ ನೀವು ಪರಮಪಿತ ಪರಮಾತ್ಮನ ಶ್ರೀಮತದ ಅನುಸಾರ ನಡೀತಾ ಶ್ರೇಷ್ಠಾಚಾರಿಗಳಾಗ್ತೀರಾ. ಇದೆಷ್ಟು ಗುಪ್ತ ರಮಣೀಕವಾದ ಮಾತುಗಳು. ಅದು ನೀವು ಮಕ್ಕಳ ಬುದ್ಧಿಯಲ್ಲಿಯೇ ತಿಳಿದು ಬರುತ್ತೆ. ಅನ್ಯರಿಗಂತೂ ಇದು ತಿಳಿಯೋದೇ ಇಲ್ಲ. ನೀವು ಇದನ್ನು ತಿಳ್ಕೊಂಡಿದ್ದೀರಾ. ಈಗ ದೇವಿ ದೇವತಾ ಧರ್ಮದ ನಾಟಿ ಆಗ್ತಾ ಇದೆ.
ಯಾರು ದೇವಿ ದೇವತಾ ಧರ್ಮದವರು ಇದ್ದಾರೆ, ಅನ್ಯ ಧರ್ಮದಲ್ಲಿ ಹೊರಟೋಗ್ಬಿಟ್ಟಿದ್ದಾರೆ, ಅವರೇ ಬಂದು ಮತ್ತೆ ಬ್ರಾಹ್ಮಣರಾಗ್ತಾರೆ. ಬ್ರಹ್ಮ ಕುಮಾರ ಕುಮಾರಿ ಆಗದೆ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನೀವು ಬ್ರಹ್ಮ ಕುಮಾರ ಕುಮಾರಿಯರು ಸ್ವರ್ಗದ ಆಸ್ತಿಯನ್ನು ಪಡೀತಾ ಇದ್ದೀರಾ. ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೆ, ಮಾಡಿಸ್ತಾರೆ, ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೀತಾ ಹೋಗ್ತಾರೆ. ಎಲ್ಲರಿಗೆ ಎಲ್ಲರೂ ಸಹ ಇಷ್ಟೊಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಸಂಪೂರ್ಣ ಓದೋದಿಲ್ಲ ಅವರ ಗತಿ ಏನಾಗತ್ತೆ? ಒಂದು ವೇಳೆ ಮಧ್ಯದಲ್ಲೇ ಶರೀರ ಬಿಡ್ತಾರೆ ಅಂದರೆ ಸ್ವರ್ಗದಲ್ಲಂತೂ ಹೋಗ್ತಾರೆ, ಆದರೆ ಸಂಪೂರ್ಣ ಸಾಧಾರಣ ರೂಪದಲ್ಲಿ ಬಂದುಬಿಡ್ತಾರೆ, ಸಂಪೂರ್ಣರ ಆಗೋದಿಲ್ಲ. ಸ್ವರ್ಗದಲ್ಲಿ ಹೋಗ್ತಾರೆ ಆದರೆ ಪ್ರಜೆಗಳಲ್ಲಿಯೂ ಸಂಪೂರ್ಣ ಸಾಧಾರಣರಾಗ್ಬಿಡ್ತಾರೆ. ಒಂದು ವೇಳೆ ತಂದೆಯ ಮಗು ಆಗಿ ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದೀರಾ ಅಂದರೆ ರಾಜನ ಪದವಿಯನ್ನು ಪಡ್ಕೊಳ್ತೀರಾ. ಇಲ್ಲ ಅಂತ ಹೇಳಿದ್ರೆ ಬಾಬನೂ ತಿಳ್ಕೊಳ್ತಾರೆ ಇವರ ಅದೃಷ್ಟದಲ್ಲಿ ಇಲ್ಲ ಅಂತ. ಪವಿತ್ರರಾಗಿ ಇರ್ತೀರಾ, ವಿದ್ಯಾಭ್ಯಾಸ ಮಾಡ್ತೀರಾ ಅಂದರೆ ಶ್ರೇಷ್ಠ ಪದವಿಯನ್ನು ಪಡೀತೀರಾ. ಅಪವಿತ್ರರು ಆಗೋದ್ರಿಂದ ತಂದೆಯನ್ನು ನೆನಪು ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯೂ ಅನೇಕ ಇದ್ದರೆ ಕರ್ಮ ಬಂಧನದ ಲೆಕ್ಕಾಚಾರ ಯಾವಾಗ ಕಳೆಯುತ್ತೆ ಅಂತ ಕೇಳ್ತಾ ಇರ್ತಾರೆ. ರಥದ ಎರಡೂ ಚಕ್ರಗಳು ಪವಿತ್ರವಾಗಿ ಇರುತ್ತೆ ಅಂತ ಹೇಳಿದಾಗ ಸರಿಯಾಗಿ ನಡೆಯುತ್ತೆ ಅಲ್ವಾ? ಇಬ್ಬರೂ ಪವಿತ್ರರಾಗಿ ಇರ್ತೀರಾ ಅಂತಂದರೆ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಂಡ್ಬಿಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಒಳಗೊಳಗೆ ಜಗಳಗಳು ಆಗ್ತಾ ಇರುತ್ತೆ. ಹಲವು ಮಕ್ಕಳು ಹೇಳ್ತಾರೆ, ಬಾಬಾ ಶ್ರೀಕೃಷ್ಣ ಸತ್ಯಯುಗದ ಮೊದಲ ರಾಜಕುಮಾರ ಅಂತ ಗೊತ್ತಿದೆ. ಮಕ್ಕಳು ಕೇಳ್ತಾರೆ, ನಾವ್ಯಾಕೆ ಮನ ಒಲಿಸ್ಬಾರ್ದು, ನಾವು ಕೃಷ್ಣನ ಆತ್ಮನನ್ನು ಕರೆಸಬಹುದು, ಬಂದು ಆಟ ಪಾಠ ಮಾಡ್ತಾರೆ, ನೃತ್ಯ ಮಾಡ್ತಾರೆ, ಮತ್ತೆ ಏನು ಮಾಡ್ತಾರೆ? ಕೃಷ್ಣ ಗೋಪ ಗೋಪಿಕೆಯರಂತೂ ಇಲ್ಲಿಯೇ ತಯಾರಾಗ್ತಾ ಇದ್ದಾರೆ. ಅಲ್ಲಂತೂ ರಾಜಕುಮಾರ ರಾಜಕುಮಾರಿಯರು ಪರಸ್ಪರದಲ್ಲಿ ಭೇಟಿ ಆಗ್ತಾರೆ ಅಂದರೆ ನೃತ್ಯ ಮಾಡಲಿಕ್ಕೆ ತೊಡಗ್ತಾರೆ. ಮಲಗ್ಲಿಕ್ಕೋಸ್ಕರ ಮುರುಳಿಯ ನಾದವೂ ಸಹ ಇರುತ್ತೆ. ನೀವು ಇದೆಲ್ಲ ಆಟ ಪಾಠಗಳನ್ನು ಅಂತಿಮ ಸಮಯದಲ್ಲಿ ನೋಡ್ತೀರಾ ಅಂತ ಬಾಬರವರು ಹೇಳ್ತಾ ಇದ್ದಾರೆ. ಇವೆಲ್ಲ ಪಾತ್ರಗಳು ಸಹ ನಡೆಯುತ್ತೆ. ಆರಂಭದಲ್ಲಿಯೂ ಸಹ ಸಾಕ್ಷಾತ್ಕಾರ ಮಾಡಿಸ್ಲಾಗಿತ್ತು, ನಂತರ ನೀವು ಪುರುಷಾರ್ಥ ಮಾಡಲಿಕ್ಕೆ ತೊಡಗಿದ್ರಿ, ಈಗ ಮತ್ತೆ ಸಾಕ್ಷಾತ್ಕಾರ ಆಗಲಿಕ್ಕೆ ಆರಂಭ ಆಗುತ್ತೆ. ಯಾರ್ಯಾರು ಯಾವ ಪದವಿಯನ್ನು ಪಡೀತಾರೆ ಅನ್ನೋದನ್ನು ಸಹ ನೀವು ತಿಳ್ಕೊಳ್ತೀರಾ. ತಂದೆ ಕುಳಿತು ಇದೆಲ್ಲ ರಹಸ್ಯವನ್ನು ತಿಳಿಸ್ತಾರೆ. ನಿಮ್ಮೊಂದಿಗೆ ಎಲ್ಲರೂ ಸಹ ಪ್ರಶ್ನೆ ಮಾಡ್ತಾರೆ, ನೀವು ವೇದಶಾಸ್ತ್ರಗಳನ್ನ ಒಪ್ತೀರಾ ಅಂತ. ಆಗ ಹೇಳಬೇಕು, ಹೌದು, ನಾವ್ಯಾಕೆ ಒಪ್ಪೋದಿಲ್ಲ, ಇವೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳು, ಇದರಲ್ಲಿ ತಿಳುವಳಿಕೆನೇ ಇಲ್ಲ. ಜ್ಞಾನವನ್ನು ಕೊಡುವಂಥವರು ಒಬ್ಬರೇ ಆಗಿದ್ದಾರೆ. ಜ್ಞಾನ ಸಿಗತ್ತೆ ಅಂದರೆ ಭಕ್ತಿಯೂ ಸಹ ಸ್ವತಃವಾಗಿನೇ ಬಿಟ್ಟು ಹೋಗ್ಬಿಡತ್ತೆ. ನೀವು ಮಂದಿರಕ್ಕೆ ಹೋಗ್ತಾ ಇದ್ರೂ ಸಹ ಬುದ್ಧಿಯಲ್ಲಿರುತ್ತೆ, ಇವರು ಲಕ್ಷ್ಮೀನಾರಾಯಣ, ಇವರೇ ಪುನಃ ಈಗ ಹೊಸ ಪ್ರಪಂಚದಲ್ಲಿ ರಾಜ್ಯಾಡಳಿತವನ್ನು ಮಾಡ್ತಾರೆ ಅಂತ. ತಂದೆ ಮಕ್ಕಳಿಗೆ ಹೇಳ್ತಾರೆ, ಎರಡೂ ಕಡೆಯಿಂದ ನಿಭಾಯಿಸಬೇಕಾಗತ್ತೆ, ಗೃಹಸ್ಥ ವ್ಯವಹಾರದಲ್ಲಿರ್ತಾ ಪವಿತ್ರರಾಗಬೇಕು. ಶ್ರೀಮತ ಹೇಳತ್ತೆ ಸಂಪೂರ್ಣ ಪವಿತ್ರರಾಗಿ ಅಂತ, ಸಂಪೂರ್ಣ ವೈಷ್ಣವರಾಗಿ ಅಂತ ಹೇಳತ್ತೆ, ಮತ್ತು ವಿಷ್ಣುಪುರಿಯ ರಾಜ್ಯವನ್ನು ಪಡೀರಿ ಅಂತ ಹೇಳತ್ತೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಬಾಬ್ ದಾದಾರವರಿಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಯೋಗದ ಮೂಲಕ ಕರ್ಮ ಬಂಧನದ ಲೆಕ್ಕಾಚಾರದಿಂದ ಮುಕ್ತರಾಗಿ ಪಾವನರಾಗಬೇಕು, ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಬೇಕಾಗಿದೆ, ಸಂಪೂರ್ಣ ವೈಷ್ಣವ ಅಂದರೆ ಪವಿತ್ರರು ಅವಶ್ಯವಾಗಿ ಆಗಲೇಬೇಕು, ತಮ್ಮ ಸ್ವಧರ್ಮ ಶಾಂತಿಯಲ್ಲಿ ಸ್ಥಿತರಾಗಬೇಕು, ಎಲ್ಲರಿಗೂ ಶಾಂತಿಧಾಮದ ನೆನಪನ್ನು ತರಿಸ್ಬೇಕು, ಎಂದಿಗೂ ಸಹ ಅಶಾಂತರು ಆಗಬಾರ್ದು.
ಇಂದಿನ ವರದಾನ ಜ್ಞಾನದ ಮೂಲಕ ರಾವಣನ ಬಹುರೂಪಗಳನ್ನು ಅರಿತುಕೊಂಡು ಅದರ ಆಕರ್ಷಣೆಯಿಂದ ಮುಕ್ತರಾಗಿ ಇರುವಂತಹ ಸಾಹಸಿಗರು ಆಗಬೇಕಾಗಿದೆ. ವಿಶ್ಲೇಷಣೆ: ಯಾವ ಮಕ್ಕಳು ಜ್ಞಾನದ ಮೂಲಕ ಬಹಳ ಚೆನ್ನಾಗಿ ರಾವಣನ ಬಹುರೂಪಗಳನ್ನು ಅರಿತುಕೊಳ್ತಾರೆ ಅದು ಅವರ ಮುಂದೆ ಸಮೀಪಕ್ಕೂ ಸಹ ಬರಲಿಕ್ಕೆ ಸಾಧ್ಯ ಇಲ್ಲ. ಬಲೆ ಚಿನ್ನದ ಅಥವಾ ವಜ್ರದ ರೂಪವನ್ನೇ ಧಾರಣೆ ಮಾಡಿಕೊಂಡು ಬರಲಿ, ಆದರೆ ಅದರ ಆಕರ್ಷಣೆಯಲ್ಲಿ ಮಕ್ಕಳು ಬರೋದಿಲ್ಲ. ಇಂತಹ ಸತ್ಯ ಸೀತೆಯರಾಗಿದ್ದು ಶ್ರೀಮತದ ಗೆರೆಯಲ್ಲಿ ಇರುವಂತಹ, ಶ್ರೀಮತದ ರೇಖೆಯ ಒಳಗಡೆ ಇರುವಂತಹ ಲಕ್ಷ್ಯವನ್ನು ಇಟ್ಕೊಳ್ತಾ ಸಾಹಸಿಗರಾಗಿ ನಂತರ ಈ ರಾವಣನ ದೊಡ್ಡ ಸೈನ್ಯವು ಯುದ್ಧ ಮಾಡಲಿಕ್ಕೆ ಬದಲಾಗಿ ತಮ್ಮ ಸಹಯೋಗಿ ಆಗ್ಬಿಡತ್ತೆ. ಪ್ರಕೃತಿಯ ಐದು ತತ್ವಗಳು ಹಾಗೂ ಐದು ವಿಕಾರಗಳು ಬದಲಾವಣೆಯಾಗಿ ತಮ್ಮ ಸೇವೆಗೆ ತೊಡಗ್ತಾ ಹೋಗತ್ತೆ. ಸ್ಲೋಗನ್: ಸೇವೆಗಳಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಬೇಕು ಅಂದರೆ ನಿರ್ಮಾಣ ಚಿತ್ತ ಆಗಿರುವ ವಿಶೇಷತೆಯನ್ನು ಧಾರಣೆ ಮಾಡಿಕೊಳ್ಳಿ. ಓಂ ಶಾಂತಿ.